ಸಚಿವ ವಿ ಸೋಮಣ್ಣ ಅವರು ಬೆಂಗಳೂರು ನಗರ ಜಿಲ್ಲೆಯ ಗೋವಿಂದ ರಾಜನಗರ ಕ್ಷೇತ್ರ ಬಿಟ್ಟು ಈ ಬಾರಿಯ ವಿಧಾನಸಭೆ ಚುನಾವಣೆಗೆ ಚಾಮರಾಜನಗರ ಕ್ಷೇತ್ರಕ್ಕೆ ವಲಸೆ ಹೋಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಜಿದ್ದಾಜಿದ್ದಿನ ಹೋರಾಟದ ಅಖಾಡವಾಗಿರುವಂತದ್ದು ಈಗಾಗಲೇ ಅಖಾಡವಾಗಿ ಬದಲಾಗಿದೆ ಇದರ ಮಧ್ಯೆ ಚಾಮರಾಜನಗರದ ಜೆಡಿಎಸ್ ಅಭ್ಯರ್ಥಿ ಆಲೂರು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ನಾಮಪತ್ರ ವಾಪಸ್ ಪಡೆದುಕೊಳ್ಳಲು ಸೋಮಣ್ಣ ಆಮಿಷನ ಒಡ್ಡಿದ್ದಾರೆ ಎನ್ನಲಾದಂತ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಈ ಬಗ್ಗೆ ಪರ ವಿರೋಧಗಳು ಚರ್ಚೆ ಆಗ್ತಾ ಇದ್ದಾವೆ ನನಗೆ ಈಗಾಗಲೇ ಗುಟಾದ ಕಾರು ಕೊಡ್ತೀವಿ ಮೊದಲು ನಾಮಪತ್ರ ವಾಪಸ್ ತಗೋ ಆಮೇಲೆ ಎಲ್ಲ ಮಾತನಾಡೋಣ ನಿನ್ನ ಬದುಕಿಗೆ ಏನು ಬೇಕೋ ಅದು ಮಾಡ್ತೇನೆ ಹಿತವನ್ನ ಕಾಪಾಡ್ತೇನೆ ಅಂತ ಸೋಮಣ್ಣ ಹೇಳಿರುವುದು ಆಡಿಯೋದಲ್ಲಿದೆ ನಾಮಪತ್ರ ವಾಪಸ್ ಪಡೆಯಲು ಕೊನೆಯ ದಿನವಾದ ಸೋಮವಾರ ಇಂದು ನಡೆದಿದೆ ಎನ್ನಲಾಗಿದ್ದ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ವೈರಲ್ ಆಗ್ತಾ ಇರುವಂತಹ ಆಡಿಯೋ ಇದಾಗಿದೆ ಇದರಿಂದ ಎಚ್ಚೆತ್ತ ಸೋಮಣ್ಣ ಅವರು ಆಡಿಯೋ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ವರುಣಾ ಕ್ಷೇತ್ರದಲ್ಲಿ ಪ್ರಚಾರದ ಸಮಯದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿರುವಂತಹ ವಿ ಸೋಮಣ್ಣ ಆಡಿಯೋಗೂ ನನಗೂ ಸಂಬಂಧವಿಲ್ಲ ನಾನು ಯಾವುದೋ ನಾಯಿನರಿಗಳಿಗೆ ಮಾತಿಗೆ ಮಾತನಾಡುವ ಪರಿಸ್ಥಿತಿಯೂ ನನಗೇನು ಬೇಕಾಗಿಲ್ಲ ನಾನೇನು ದಡ್ಡ ಅಲ್ಲ 45 ವರ್ಷ ರಾಜಕಾರಣವನ್ನ ಮಾಡಿದ್ದೇನೆ ಚುನಾವಣೆ ಮುಗಿದ ಮೇಲೆ ಆಡಿಯೋ ಬಗ್ಗೆ ಮಾತನಾಡ್ತೇನೆ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಯಾರೋ ಹೊಟ್ಟೆಪಾಡಿಗಾಗಿ ಮಾಡಿರಬಹುದು ಅಂತ ಸ್ಪಷ್ಟಪಡಿಸಿದ್ದಾರೆ ಈ ಮೂಲಕ ಆಡಿಯೋ ಬಗ್ಗೆ ಇದ್ದ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಇನ್ನು ಈ ಒಂದು ಆಡಿಯೋ ತುಣುಕುಗಳನ್ನ ಟ್ವೀಟ್ ನಲ್ಲಿ ಹಂಚಿಕೊಂಡಿರುವಂತಹ ಕಾಂಗ್ರೆಸ್ ಬಿಜೆಪಿಯ ಹರಕೆಯ ಕುರಿಗಳಾಗಿರುವಂತ ಸೋಮಣ್ಣ ಎರಡೂ ಕಡೆ ಬಲಿಯಾಗುವ ಭಯದಲ್ಲಿ ವಿಲವಿಲ ಒದ್ದಾಡ್ತಿದ್ದಾರೆ ಜೆಡಿಎಸ್ ಅಭ್ಯರ್ಥಿಯ ಕೈ ಮುಗಿತೇನೆ ನಾಮಪತ್ರ ವಾಪಸ್ ತಗೋ ಈ ಒಂದು ಗೂಟಾದ ಕಾರಣ ಕೊಡಿಸ್ತೇನೆ ಅಂತ ಬೇಡ್ತಾ ಆಪರೇಷನ್ ಕಮಲಕ್ಕೆ ಮುಂದಾಗಿದ್ದಾರೆ ರಾಜ್ಯ ಬಿಜೆಪಿಗೆ ಈಗಾಗಲೇ ರಾಜಕಾರಣವಿಲ್ಲದೆ ಗೆಲ್ಲುವಂತಹ ಧೈರ್ಯ ಇಲ್ಲವೇಕೆ ಅಂತ ಪ್ರಶ್ನೆಯನ್ನ ಇಡಲಾಗಿದೆ ಇದೀಗ ಸ್ವಂತ ಸೋಮಣ್ಣ ಆಡಿಯೋ ಬಗ್ಗೆ ಸ್ಪಷ್ಟನೆ ನೀಡುವ ಮೂಲಕ ಎಲ್ಲ ಊಹಾಪೋಹಗಳಿಗೆ ತೆರೆಯನ್ನ ಎಳೆದಿದ್ದಾರೆ ಸಂಬಂಧ ಇಲ್ಲದ್ದು ನನ್ನಲ್ಲಿ ಏನು ಸಿಗ್ತಾ ಇಲ್ಲ ನಾನು ದಡ್ಡ ಅಲ್ಲ 45 ವರ್ಷ ರಾಜಕಾರಣ ಮಾಡಿದ್ದೀನಿ ಯಾರೋ ನಾಯಿನರಿಗಳಿಗೆಲ್ಲ ಮಾತಾಡೋ ಪರಿಸ್ಥಿತಿ ಇಲ್ಲ ಇನ್ನೊಬ್ಬರು ನೋವು ಕಾಣಿಸೋ ಪರಿಸ್ಥಿತಿ ಇಲ್ಲ ಚುನಾವಣೆ 10 ತಾರೀಕು ಮುಗಿದ್ಮೇಲೆ ಅವೆಲ್ಲದರ ಬಗ್ಗೆ ಮಾತಾಡಿದ್ರೆ ಅದಕ್ಕೂ ನನಗೂ ಸಂಬಂಧ ಅದಕ್ಕೂ ನನಗೂ ಸಂಬಂಧ ಇಲ್ಲ ಯಾರೋ ಹೊಟ್ಟೆಪಾಡ್ಗೋಸ್ಕರ ಏನೋ ಮಾಡಿರ್ಬೋದು ನನಗೆ ಇಂಥ ಕ್ಷುಲ್ಲಕವಾದ ವಿಚಾರಗಳನ್ನ ರಾಜ್ಯದ ಜನರ ಭಾವನೆ ಕೆಡಿಸೋದಕ್ಕೆ ಯಾರಾದ್ರೂ ಮಾತಾಡಿದ್ರೆ ನಡ್ಕೊಂಡ್ರೆ ಅವರಂತ ಹುಚ್ಚರು ಪಾಪಿಗಳು ಗೊತ್ತಿಲ್ಲ ಒಂದು ಸತ್ಯ ನನಗೂ ಅದಕ್ಕೆ ಸಂಬಂಧ ಇಲ್ಲ ಎರಡನೇದು ಇವತ್ತು ಯಾರ ಭಾಷೆ ಯಾರು ಬೇಕಾದ್ರೂ ಮಾತಾಡ್ತಾರೆ ಯಾವ ನಡುವೆ ಭಾಷೆ ಇದಾಗ್ತದೆ ಇಂಥ ಕೀಳು ಮಟ್ಟಕ್ಕೆ ಯಾರು ಮಾಡ್ತಾ ಇದಾರೋ ಅಂತ ಮೂರ್ಕಿನ್ನ ಪಾಪಿಗಳು ಇನ್ನೊಬ್ರು ಇಲ್ಲ ಮುಸ್ಲಿಂ ಬಾಂಧವರು ಬಂದವ್ರೆ ನಾನು 15 ದಿವಸ ಆಯ್ತು ನೀವು ನೋಡ್ತಾ ಇದ್ದೀರಿ 24/7 ನಾನು ಮಾಡಿದ್ದೀನಲ್ಲ ಏನು ನಮ್ಮ ಇವರು ನಮ್ಮ ಅಪೋಸಿಷನ್ ಇದ್ದಾರಲ್ಲ ಇವ್ರು 10% ಮಾಡ್ಬಿಟ್ಟಿದ್ರೆ ಏನು ಆಗೋದು ಕಣ್ಣೆ ಅದಾಗ್ಬೇಕು ಸೋಮಣ್ಣವ್ರು ಸೋಲಿಸ್ತಾರೆ ಬೈದಿಂದ ಮಾಡ್ತಾ ಇದ್ರೆ ಹೇಗೆ ಅಂತ ಹಂಗಿದ್ರೆ ನನ್ಗೆ ಗೊತ್ತಿಲ್ಲಪ್ಪ ನಾನು ಕೆಲಸಗಾರ ನೀವು ಗೊತ್ತಿದೆ ನೀವು ಕೇಳಿ ಬೆಂಗಳೂರಲ್ಲಿ ಬೆಳಿಗ್ಗೆ 6 ಗಂಟೆ ನನ್ನ ಅಂಗಡಿ ಓಪನ್ ಆದ್ರೆ 11 ಗಂಟೆವರೆಗೂ ನಡೀತಾ ಇರ್ತದೆ ಅಂಗಡಿಲಿ ಬಡವ್ರು ಇರ್ತಾರೆ ಧೋನಿಯಿಂದವ್ರು ಇರ್ತಾರೆ ಕೊಡ್ಪಡೋರು ಇರ್ತಾರೆ ಎಲ್ಲಾ ಜಾತಿ ಎಲ್ಲಾ ವರ್ಗ ಜನ ಇರ್ತಾರೆ ವಿಶೇಷವಾಗಿ ಸಾಮಾನ್ಯರಿರ್ತಾರೆ ಅದಕ್ಕೆ ಸೋಮಣ್ಣ ಅನ್ನೋದು ನೆನೆ ಬೆಂಗಳೂರಿಗೆ ಹೋಗಿದ್ದೆ ನೋಡ್ಬೇಕಿತ್ತು ನಿಮ್ಮ ಮಾಧ್ಯಮದವ್ರು ಹೇಳ್ತಾ ಇದ್ರು ಸೋಮಣ್ಣನ್ ಯಾರು ಸಾಟಿನ ಅಂತ ಗೊತ್ತಿಲ್ಲಪ್ಪ ಅಂದೆ ನೀವೇ ಸಾಟಿ ಅಂತ ನಿಮ್ಗೆ ಇಷ್ಟ ಹೇಳ್ತೀರಪ್ಪ ಗೌರವ ಮಾಡೋರಿಗೆ ಕೆಲಸ ಮಾಡೋರಿಗೆ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ